ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. 18ನೇ ಲೋಕಸಭೆಯ ಡೆಪ್ಯುಟಿ ಸ್ಪೀಕರ್ ಸ್ಥಾನ ಕುತೂಹಲವನ್ನು ಕೆರಳಿಸಿದೆ. 1952 ಒಟ್ಟು 16 ಲೋಕಸಭೆಗಳಲ್ಲಿ 14 ಮಂದಿ ಡೆಪ್ಯುಟಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಕೆಲವರು ಇದರಲ್ಲಿ 2 ಅವಧಿಗೆ ಹುದ್ದೆಯನ್ನು ನಿರ್ವಹಿಸಿದ್ದು ಕೂಡ ಇದೆ. ಹೀಗೆ ಒಟ್ಟು 16 ಅವಧಿಯಲ್ಲಿ ವಿರೋಧ ಪಕ್ಷಗಳ ಸಂಸದರೇ 13 ಬಾರಿ ಈ ಹುದ್ದೆಗೆ ಆಯ್ಕೆಯಾಗಿದ್ರು. ಆದರೆ ಈ ಬಾರಿ ವಿರೋಧ ಪಕ್ಷಗಳಿಗೆ ಈ ಹುದ್ದೆಯನ್ನು ಬಿಟ್ಕೊಡೋಕೆ ಆಡಳಿತಾರೂಢ ಬಿಜೆಪಿ ನಿರಾಕರಿಸಿದೆ. ಡೆಪ್ಯುಟಿ ಸ್ಪೀಕರ್ ಕೆಲಸ ಏನು? ಡೆಪ್ಯುಟಿ ಸ್ಪೀಕರ್ ಸದನದಲ್ಲಿ ಯಾಕೆ ಮುಖ್ಯ ಆಗ್ತಾರೆ? ಮೋದಿ ಯಾಕೆ ಡೆಪ್ಯುಟಿ ಸ್ಪೀಕರ್ ಸ್ಥಾನವನ್ನ ವಿಪಕ್ಷಕ್ಕೆ ನೀಡೋಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. 17ನೇ ಲೋಕಸಭೆಯ ಸ್ಪೀಕರ್ ಆಗಿದ್ದಂತ ಓಂ ಬಿರ್ಲಾ ಅವರನ್ನೇ ಎನ್ಡಿಎ ಮೈತ್ರಿಕೂಟ ಕಣಕ್ಕಿಳಿಸಿತು. ಸದನದ ಹಿರಿಯ ಸದಸ್ಯ ಕೋಡಿ ಕುನಿಲ್ ಸುರೇಶ್ ಅವರನ್ನ ಇಂಡಿಯಾ ಮೈತ್ರಿಕೂಟ ಹುರಿಯಾಳುವನ್ನಾಗಿ ಮಾಡಿತ್ತು. ಸ್ಪೀಕರ್ ಸ್ಥಾನಕ್ಕೆ ಅಪರೂಪಕ್ಕೆ ಚುನಾವಣೆ ಕೂಡ ನಡೆದಿತ್ತು. ಲೋಕಸಭೆಯ ಸ್ಪೀಕರ್ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ನಿರೀಕ್ಷೆಯಂತೆಯೇ ಎನ್ಡಿಎ ಅಭ್ಯರ್ಥಿ ಓಂ ಬಿರ್ಲಾ ಅವರು ಧ್ವನಿ ಮತದ ಮೂಲಕ ಗೆಲುವನ್ನು ಸಾಧಿಸಿದ್ದಾರೆ. ಈ ಮೂಲಕ ಅವರು ಸತತ 2ನೇ ಅವಧಿಗೆ ಸ್ಪೀಕರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸಾಮಾನ್ಯವಾಗಿ ಸ್ಪೀಕರ್ ಸ್ಥಾನವನ್ನು ಆಡಳಿತ ಪಕ್ಷ ಪಡ್ಕೊಳ್ಳುತ್ತೆ ಮತ್ತು ಅದಕ್ಕೆ ಬೇಕಾದಂಥ ಸಂಖ್ಯಾಬಲ ಇಲ್ಲದೆ ಇರೋ ಕಾರಣಗಳಿಂದ ಹೆಚ್ಚಿನ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಸ್ಪೀಕರ್ ಹುದ್ದೆಗೆ ಸ್ಪರ್ಧಿಸೋದಿಲ್ಲ. ಹೀಗಾಗಿ ಲೋಕಸಭೆಗೆ ಸಹಮತದ ಸ್ಪೀಕರ್ ಆಯ್ಕೆ ನಡೆಯುತ್ತೆ. ಆದರೆ ಡೆಪ್ಯುಟಿ ಸ್ಪೀಕರ್ ಸ್ಥಾನವನ್ನು ತನಗೆ ಬಿಟ್ಕೊಡ್ಬೇಕು ಅಂತ ಇಂಡಿಯಾ ಮೈತ್ರಿಕೂಟದ ಬೇಡಿಕೆಯನ್ನು ಬಿಜೆಪಿ ಒಪ್ಪಿಕೊಳ್ಳಿಲ್ಲ. ಸೊ ಅಸಮಾಧಾನಗೊಂಡಿರುವಂಥ ವಿರೋಧ ಪಕ್ಷಗಳು ಸ್ಪೀಕರ್ ಹುದ್ದೆಗೂ ಸ್ಪರ್ಧಿಸೋ ಮೂಲಕ ತನ್ನ ಪ್ರಾಬಲ್ಯವನ್ನು ಪ್ರದರ್ಶಿಸಿತು. ಎರಡ್ 2014 ಹಾಗೂ 2019 ಚುನಾವಣೆಗಳಲ್ಲಿ ಬಿಜೆಪಿಗೆ ಪ್ರಬಲ ವಿರೋಧ ಪಕ್ಷ ಇರಲಿಲ್ಲ. ಹೀಗಾಗಿ ಡೆಪ್ಯುಟಿ ಸ್ಪೀಕರ್ ಹುದ್ದೆಯನ್ನು ಪ್ರತಿಪಾದಿಸುವಂತಹ ಅವಕಾಶವೂ ಪ್ರತಿಪಕ್ಷಗಳಿಗೆ ಇರಲಿಲ್ಲ. ಆದರೆ 2024 ಚುನಾವಣೆ ಬಳಿಕ ಚಿತ್ರಣ ಸಾಕಷ್ಟು ಬದಲಾಗಿದೆ. ಸ್ಪೀಕರ್ ಸ್ಥಾನ ತುಂಬಿದೆ, ಈಗ ಇರುವಂಥದ್ದು ಡೆಪ್ಯುಟಿ ಸ್ಪೀಕರ್ ಸ್ಥಾನ. ಇನ್ನು ವಿಪಕ್ಷಗಳ ಜೊತೆಗೆ ಸಂಧಾನ ನಡೆಸೋಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರನ್ನ ನಿಯೋಜನೆ ಕೂಡ ಮಾಡಲಾಗಿತ್ತು. ರಾಜನಾಥ್ ಸಿಂಗ್ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫೋನ್ನಲ್ಲಿ ಮಾತನಾಡಿ ಅವಿರೋಧ ಆಯ್ಕೆಗೆ ಸಹಕರಿಸಿ ಅಂತ ಕೂಡ ಕೇಳಿಕೊಂಡಿದ್ರು. ಅಷ್ಟೇ ಅಲ್ಲ, ಮಂಗಳವಾರ ರಾಜನಾಥ್ ಸಿಂಗ್ ಅವರ ಕಚೇರಿಯಲ್ಲಿ ನಡೆದಂಥ ಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್, ಡಿಎಂಕೆಯ ಟಿಆರ್ ಬಾಲು ಹಾಗೂ ಮತ್ತಿತರ ನಾಯಕರು ಭಾಗವಹಿಸಿದ್ರು. ಸ್ಪೀಕರ್ ಸ್ಥಾನವನ್ನ ವಿಪಕ್ಷಕ್ಕೆ ನೀಡೋದಾಗಿ ಮಾತು ಕೊಡಿ ಅಂತ ವೇಣುಗೋಪಾಲ್ ಆಗ್ರಹಿಸಿದ್ರು. ಈ ಬಗ್ಗೆ ಇಷ್ಟು ಬೇಗ ಮಾತು ಕೊಡೋಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಡೆಪ್ಯುಟಿ ಸ್ಪೀಕರ್ ಸ್ಥಾನದ ಬಗ್ಗೆ ಚರ್ಚೆ ನಡೆಯುತ್ತೆ, ಆಗ ಪ್ರತಿಪಕ್ಷಗಳ ಮುಖಂಡರ ಜೊತೆ ಚರ್ಚೆ ನಡೆಸಿ ಹೇಳ್ತೇವೆ ಅಂತ ಬಿಜೆಪಿ ನಾಯಕರು ಆ ಮೀಟಿಂಗ್ನಲ್ಲಿ ಹೇಳಿದ್ರು. ಅಂದರೆ ಬಿಜೆಪಿ ಈ ಬಾರಿಯೂ ಕೂಡ ವಿಪಕ್ಷಗಳಿಗೆ ಡೆಪ್ಯುಟಿ ಸ್ಪೀಕರ್ ಸ್ಥಾನವನ್ನು ನೀಡೋಕೆ ಹಿಂದೇಟು ಹಾಕ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದರೆ ಎನ್ಡಿಎ ಪಕ್ಷ ಡೆಪ್ಯುಟಿ ಸ್ಪೀಕರ್ ಸ್ಥಾನವನ್ನು ವಿಪಕ್ಷಗಳಿಗೆ ನೀಡೋಕೆ ಯೋಚನೆ ಮಾಡ್ತಾ ಇರೋದಾದರೂ ಯಾಕೆ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ. ಇದಕ್ಕೂ ಕೂಡ ಕಾರಣ ಇದೆ. ಲೋಕಸಭೆಯ ಕಲಾಪವನ್ನು ಪಕ್ಷಾತೀತವಾಗಿ ನಡೆಸೋದು ಸ್ಪೀಕರ್ ಹಾಗೂ ಡೆಪ್ಯುಟಿ ಸ್ಪೀಕರ್ ಅವರ ಜವಾಬ್ದಾರಿ. ಸ್ಪೀಕರ್ ಸ್ಥಾನಕ್ಕೆ ಎಷ್ಟು ಮಹತ್ವ ಇರುತ್ತೋ ಅಷ್ಟೇ ಮಹತ್ವ ಡೆಪ್ಯುಟಿ ಸ್ಪೀಕರ್ ಸ್ಥಾನಕ್ಕೂ ಇರುತ್ತೆ. ಯಾಕಂದರೆ ಅಧಿಕಾರದ ವಿಚಾರದಲ್ಲಿ ಇಬ್ಬರು ಬಹುತೇಕ ಸಮಾನರು. ಡೆಪ್ಯುಟಿ ಸ್ಪೀಕರ್ ಅವರದ್ದು ಸ್ಪೀಕರ್ ಹುದ್ದೆಯ ಅಧೀನ ಹುದ್ದೆ ಅಲ್ಲ, ಬದಲಿಗೆ ಸ್ಪೀಕರ್ ಹುದ್ದೆಯ ಅನುಪಸ್ಥಿತಿಯಲ್ಲಿ ಡೆಪ್ಯುಟಿ ಸ್ಪೀಕರ್ ಅವರೇ ಸ್ಪೀಕರ್ ಆಗಿ ಕಲಾಪವನ್ನು ನಡೆಸಿಕೊಡ್ತಾರೆ. ಸೊ ಸ್ಪೀಕರ್ಗೆ ಇರುವಷ್ಟು ಹೊಣೆಗಾರಿಕೆ ಡೆಪ್ಯುಟಿ ಸ್ಪೀಕರ್ಗೂ ಇರುತ್ತೆ. 17ನೇ ಲೋಕಸಭೆಯ 2023 ಚಳಿಗಾಲದ ಅಧಿವೇಶನದಲ್ಲಿ ಕಲಾಪಕ್ಕೆ ಅಡ್ಡಿಪಡಿಸಿದ್ರು ಅನ್ನೋ ಕಾರಣವನ್ನು ನೀಡಿ ವಿರೋಧ ಪಕ್ಷದ 141 ಸಂಸದರನ್ನು ಅಮಾನತು ಮಾಡಲಾಗಿತ್ತು. ಈ ನಿರ್ಧಾರದಿಂದ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಬಿರ್ಲಾ ಅವರು ಆಡಳಿತ ಪಕ್ಷಕ್ಕೆ ಬೇಕಾದಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಹಾಗೂ ಟಿಎಂಸಿ ಸಂಸದರು ಆರೋಪಿಸಿದರು. ಹಾಗಾದರೆ ಸ್ಪೀಕರ್ ಈ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಡೆಪ್ಯುಟಿ ಸ್ಪೀಕರ್ ಯಾಕೆ ಏನು ಹೇಳಲಿಲ್ಲ ಅಂತ ನೀವು ಕೇಳ್ಬೋದು. ಡೆಪ್ಯುಟಿ ಸ್ಪೀಕರ್ ಇದ್ರೆ ಅಲ್ವಾ ಕೇಳೋಕೆ? 2019 ಲೋಕಸಭೆಯಲ್ಲಿ ಡೆಪ್ಯುಟಿ ಸ್ಪೀಕರ್ ಸ್ಥಾನ ಖಾಲಿ ಇತ್ತು. 5 ಸ್ಪೀಕರ್ ಒಬ್ಬರೇ ಕಲಾಪವನ್ನು ನಡೆಸಿದ್ರು. ಸ್ಪೀಕರ್ ಅನುಪಸ್ಥಿತಿಯಲ್ಲಿ ಹಲವು ನಿಯೋಜಿತ ಸಂಸದರು ಕಾರ್ಯನಿರ್ವಹಿಸಿದ್ದಾರೆ. ಇಲ್ಲಿ ನಾವೆಲ್ಲ ಗಮನಿಸಬೇಕಾದಂಥ ಮುಖ್ಯ ಅಂಶ ಅಂತಂದರೆ 1952 2019 ತನಕ ಡೆಪ್ಯುಟಿ ಸ್ಪೀಕರ್ ಹುದ್ದೆ ಖಾಲಿ ಇದ್ದಂಥ ಇತಿಹಾಸನೇ ಇರಲಿಲ್ಲ. ಮೋದಿಜಿ ತನ್ನ ಸರ್ವಾಧಿಕಾರತ್ವವನ್ನು ಜಾರಿಗೆ ತರೋ ನಿಟ್ಟಿನಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿಬಿಟ್ರು. 1952 1962 ಮತ್ತು 1971 ಮಾತ್ರ ಆಡಳಿತ ಪಕ್ಷದ ಸಂಸದರೇ ಡೆಪ್ಯುಟಿ ಸ್ಪೀಕರ್ ಆಗಿದ್ದಾರೆ. ಉಳಿದ ಎಲ್ಲಾ ವರ್ಷದಲ್ಲೂ ವಿರೋಧ ಪಕ್ಷದ ನಾಯಕರನ್ನೇ ಡೆಪ್ಯುಟಿ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗಿದೆ. ಆದರೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ.
ಏನಂತಂದ್ರೆ ವಿರೋಧ ಪಕ್ಷದ ನಾಯಕರೇ ಡೆಪ್ಯೂಟಿ ಸ್ಪೀಕರ್ ಆಗಬೇಕು ಅಂತ ಸಂವಿಧಾನದಲ್ಲಾಗ್ಲಿ ಅಥವಾ ಕಾನೂನಿನಲ್ಲಾಗ್ಲಿ ಇಲ್ಲ. ಆದರೆ ಇದೊಂದು ಸಂಪ್ರದಾಯದಂತೆ ಬೆಳ್ಕೊಂಡು ಬಂದಿದೆ. ಆಡಳಿತ ಪಕ್ಷದಿಂದ ಒಬ್ರು ಇದ್ದಾಗ ವಿರೋಧ ಪಕ್ಷದಿಂದ ಇನ್ನೊಬ್ರು ಇದ್ರೆ ಅಲ್ಲಿ ಅನ್ಯಾಯ ಆಗುವಂತ ಸಾಧ್ಯತೆ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ವಿರೋಧ ಪಕ್ಷಕ್ಕೆ ನೀಡಬೇಕು ಅನ್ನೋ ಚರ್ಚೆ ಹೆಚ್ಚಾಗಿರೋದು. ಪ್ರಪಂಚದಲ್ಲೇ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರೆಸ್ಕೊಂಡಿರೋ ಭಾರತದಲ್ಲಿ ಆ ಪ್ರಜಾಪ್ರಭುತ್ವವನ್ನ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡ್ತಾ ಇರುವಂತ ಪರಿಸ್ಥಿತಿ ನಮಗೆ ಎದುರಾಗಿರೋದು ವಿಪರ್ಯಾಸ. ಸದನದಲ್ಲಿ ಸ್ಪೀಕರ್ ತಮಗಿಷ್ಟ ಬಂದ ಹಾಗೆ ಡಿಸಿಷನ್ಗಳನ್ನ ತೆಗೆದುಕೊಳ್ಬಾರದು ಅಂತಂದ್ರೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೆ ವಿಪಕ್ಷದ ಸಂಸದರೊಬ್ರು ಬರೋದು ಸರಿಯಾದ ನಿರ್ಧಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.